ಲವ್ ಸ್ಟೋರಿ ಬೆಡಗ. ಅಮೂಲ್ಯ ಅಂತ ಹುಡುಗಿಗೆ ನನ್ನ ಆಶೀರ್ವಾದನ. ಅವಳು ಅವಳು ಎಷ್ಟು ಸ್ವೀಟ್ ಹುಡುಗಿ ಅಂದ್ರೆ ಈ ಗರಿ ಗರಿ ಜಾಂಗೀರ್ ಇದ್ದಂಗೆ. ಸಾಕು ಸಾಕು, ನೀವಿನ್ ಹೊರಡಿ ಹೋಗ್ಲಿ ಸಾಕು. ಏನ್ ಹಂಗ ಹೇಳ್ತೀಯಾ? ಅಮೂಲ್ಯ ಅಂತ ಹುಡುಗಿಗೆ ಗುರಿ ಹೊಗಳೋದ? ನೀನು ದೇವಿ ಕಾಳಿ ಅಲ್ಲ, ನೆನಪಿರ್ಲಿ. ಗಾಯತ್ರಕ್ಕ, ಇದೆಂತ ಈ ಹೂಗಳನ್ನ ದೇವ್ರಿಗೆ ಅರ್ಪಿಸೋದಾ? ಅಲಂಕಾರಕ್ಕೆಲ್ಲ ಅದನ್ನ ಉಪಯೋಗಿಸ್ತಾರೆ. ಹಿಂಗೆ ಹೂವು ಕಟ್ಟಕ್ಕೆ ಬರುತ್ತಾ? ಬರ್ತದೆ ಬರ್ತದೆ, ಆದ್ರೆ ನಮ್ಮ ಊರಿನ ಕಡೆ ಎಲ್ಲ ಮಲ್ಲಿಗೆ ಮೊಗ್ಗು ಇದನ್ನೆಲ್ಲ ಬಳಸೋದಿಲ್ಲ. ಗಾಯತ್ರಕ್ಕ, ನಮ್ಮೂರಲ್ಲಿ ಚೆಂಡು ಹಾನ ಬೆಳೆಸ್ತಾರ್ರಿ, ಹೂ ಬಣ್ಣ ಬಣ್ಣ ಇರ್ತಾವಲ್ರಿ, ಭಾಳ ಚಂದ ಕಾಣಿಸ್ತೈತಿ. ನಾನು ಕಟ್ಕೊಡ್ತೀನಿ ಬಿಡ್ರಿ. ಅಯ್ಯೋ, ಬಣ್ಣದ ಕತೆ ಕಟ್ಕೊಂಡು ಏನಾಗ್ಬೇಕಾಗಿದೆ? ಇದ್ರಲ್ಲಿ ಎಂತ ಪರಿಮಳ ಉಂಟಾ? ಇದನ್ನ ದೇವ್ರಿಗೆ ಅರ್ಪಿಸೋದಂತೆ, ಅದಕ್ಕೆ ಹೇಳೋದು ನಾಗರಿಕತೆ ಸ್ವಲ್ಪ ಕಡಿಮೆ ಆಗ್ತದೆ. ಏನ್ ಬೇ, ನಮ್ಮೂರಿಗೆ ನಾಗರಿಕತೆ ಕಡಿಮೆ ಐತೆ ಅಂತ ಹೇಳಕತ್ತಿ? ಆಹಾಹಾಹಾ, ನಿಮ್ಮ ಊರಾಗಿನ ಹೂ ಕೆಳಕತೈತನ? ಒಂದ್ ಹಬ್ಬ ಮಾಡೋದಿಲ್ಲ, ಒಂದ್ ಹುಣ್ಣಿಮೆ ಮಾಡೋದಿಲ್ಲ, ಮೂರತ್ ಮನ್ಯಾಗ ಕುಂತಿರ್ತೀರಿ ಎಣಿಸ್ಕೋಂತೆ. ನಾವು ನಿಮ್ ಹಾಗೆ ಸುಮ್ನೆ ಕೂರೋರಲ್ಲ, ನಮ್ಮಲ್ಲಿ ಮಳೆ ಹೆಚ್ಚು, ಕೆಲ್ಸ ಹೆಚ್ಚು ಇರ್ತದೆ ಗೊತ್ತುಂಟ? ಅಡುಗೆ ತಿಂಡಿಯಲ್ಲಿ ನಮ್ಮಲ್ಲಿ ಇರೋಷ್ಟು ವೆರೈಟಿ ನಿಮ್ಮಲ್ಲಿ ಇರ್ತದ? ಎಲ್ಲದಕ್ಕೂ ಪುಡಿ ಹಾಕಿ ಉದುರಿಸೋದು. ನಾವ್ ಹಾಗಲ್ಲ, ರುಬ್ಬಿ ತಟ್ಟಿ ಎಷ್ಟು ರೇಜಿಗೆ ಕೆಲ್ಸ ಇರ್ತದೆ ಅಷ್ಟೇ ರುಚಿಯಾಗೂ ಇರ್ತದೆ. ಹೌದೌದು, ಭಾಳ ರುಚಿ ಇರ್ತೈತಿ. ಆ ತೆಂಗಿನಕಾಯಿನ ಎಲ್ಲಾದಕ್ಕೂ ರುಬ್ಬಿ ಹಾಕಿದ್ರೆ ಇನ್ನೇನು, ತಲೆಗೆ ಹಚ್ಚ ಎಣ್ಣೆ ಹೊಟ್ಟೆಗೆ ಹಾಕ್ತೀರಿ. ಕೊಬ್ಬರಿ ಎಣ್ಣೆ ಅದ್ ಹೆಂಗ್ ತಿಂತ್ರೇನು? ವಾಸನೆಗೂ ಪರಿಮಳಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ಜನ ನೀವು. ಅದನ್ನ ಯಾರಾದ್ರೂ ವಾಸನೆ ಅಂತಾರ? ಪರಿಮಳ, ಇಷ್ಟು ಒಳ್ಳೆ ಪರಿಮಳ ಬರ್ತದೆ, ಅಲ್ದೆ ಆರೋಗ್ಯಕ್ಕೂ ಒಳ್ಳೇದು. ತಲೆಗೆ ಹಾಕೋ ಎಣ್ಣೆನೆ ಬೇರೆ, ಅಡುಗೆಗ್ ಬಳಸದೆ ಬೇರೆ. ಅಷ್ಟು ವ್ಯತ್ಯಾಸ ನಿಮಗೆಲ್ಲಿ ಗೊತ್ತುಂಟು? ಹೋಗ್ಲಿ ಬಿಡು ಸುಗನ, ನಿಮ್ ನಿಮ್ ಸಂಪ್ರದಾಯ ನಿಮ್ಗೆ ಹೆಚ್ಚು. ರೀತಿ ನೀತಿ ಸಂಪ್ರದಾಯಗಳೆಲ್ಲ ಆಯಾ ನೆಲಕ್ಕೆ ತಕ್ಕ ಹಾಗೆ ನಡೆದು ಬಂದಿರುತ್ತೆ. ಏನ್ ದೊಡ್ಡಸ್ತಿಗೆ ಹಂಗಂತ ಹೇಳ್ರಿ, ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಳಿ. ಅಲ್ಲ, ಇಂಥ ಹೂನ ಯಾರಾದ್ರೂ ದೇವ್ರಿಗೆ ಅರ್ಪಿಸ್ತಾರಾ? ನಿಮ್ ಕಡೆ ಸಹ ಆಗಿಲ್ಲ ಅಲ್ವಾ ಅಕ್ಕ? ಗಾಯತ್ರಕ್ಕ, ನೀವು ಆಕಿ ಮಾತು ಕೇಳಕ್ ಹೋಗ್ಬೇಡ್ರಿ. ನಾನು ಹಂಗ ಹಾರನ್ನ ಎಷ್ಟು ಚಂದ ಪೋಣಿಸ್ಕೊಡ್ತೀನಿ ನೋಡ್ರಿ, ಎಷ್ಟು ನಾಜುಕ್ ಇರ್ತದ ಗೊತ್ತ್ರಿ? ನಾಜುಕು ನೀವು, ಆ ಪದದ ಅರ್ಥನಾದ್ರೂ ಗೊತ್ತುಂಟ ನಿಮ್ಗಳಿಗೆ? ನೋಡ್ ನೋಡ, ನಮ್ಮ ಊರಿನ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು, ನನಗ್ ಪಿತ್ತ ನೆತ್ತಿಗೆ ಇರ್ತೈತಿ. ಏ ಹುಬ್ಳಿ ಮಂದಿ ಅಂದ್ರೆ ಏನ್ ಅನ್ಕೊಂಡಿಯ ನೀನು? ನಿನ್ನ ಮಾತಿಗೆ ಚಲೋತಂಗ ಉತ್ತರ ಕೊಡಕ್ಕೂ ಬರ್ತೈತಿ. ನಿಮಗ್ ಬರೋದ್ ಅದೊಂದೇ ಅಲ್ವಾ, ದನಿ ಏರಿಸಿ ಮಾತಾಡೋದು ಇಲ್ಲ ಕೈ ಮಾಡೋದು. ಅದಕ್ಕೆ ಅಲ್ವಾ ನಾನು ಹೇಳಿದ್ದು ಅನಾಗರಿಕರು ಅಂತ. ಏನ ಮಾತು ಮಾತಿಗೂ ಅನಾಗರಿಕರು ಅಂತಿ? ನಾನ್ ಮಾಡಿದ ಹತ್ತಿ ಮೇಲೆ ಕೈ ಮಾಡುದ? ನಾನು ನೀವು ಕಟ್ಟಿದ್ದು ಹಾಗೆ ಮಾಡುದು? ಏನ್ ಮಾಡ್ತಾ ಇದ್ದೀರಾ ನೀವು? ನನಗೆ ಸಹಾಯ ಮಾಡಕ್ ಬಂದಿದ್ದೀರಾ, ರೇಜ್ಗೆ ಮಾಡಕ್ ಬಂದಿದ್ದೀರಾ? ನೋಡಿ ಮತ್ತೆ, ನಾನು ಎಷ್ಟು ಚಂದ ಗೆಜ ವಸ್ತ್ರ ಮಾಡ್ತಿದ್ರೆ ಇವ್ರು ಅದನ್ನೆಲ್ಲ ಕಿತ್ತಾಕಿದ್ದು ನೋಡಕ್ಕ. ನಾನು ಎಷ್ಟು ಚಂದ ಆರಾಮ ಮಾಡೋದೆಲ್ಲ ಕಿತ್ತಾಕೆಲ್ಲ. ಸಹಾಯ ಮಾಡ್ಬೇಡಿ, ಏನು ಮಾಡ್ಬೇಡಿ, ಮೊದ್ಲಿನಿಂದ ಹೋಗಿ ಹೋಗಿ. ಮೊದ್ಲಕ್ಕೆ ಹೇಳ್ರಿ, ಬಾಯಿ ಮುಚ್ಕೊಂಡು ಕುಂದ್ರಕ್ಕ ಮತ್ತೆ ಹೇಳ್ರಿ. ಅವ್ರಿಗೆ ತಪ್ಪಾಯ್ತು ಅಂತ ಕೇಳಿ ಕೇಳಿ ನಾನು ಆಮೇಲೆ ಸುಮ್ಮನಾಗ್ತೇನೆ. ನಾನೇ ತಪ್ಪಾಗಿದೆ ಅಂತ ಹೇಳಿ, ನಾವು ತಪ್ಪು ಮಾಡಿದ್ರೆ ಕಾಲಿಗೆ ನಮಸ್ಕಾರ ಮಾಡೋ ಮಂದಿ ನಿಮ್ಮಂಗ ಬೆನ್ನಿಗೆ ಹೆಚ್ಚು ಉರಿಸಿ ಚೋರ ಅಲ್ಲ. ನಾವು ಅಷ್ಟೇ, ನಿಮ್ ಹಾಗೆ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಮಾಡೋರಲ್ಲ. ಏನ ನಮಗ ನಮಗ ಮಾತಾಡ್ತೇನೆ, ನೀನು ನಿನಗೆ ಬಿಡೋದಿಲ್ಲ. ಈಗ ಗಾಳಿಲಿ ಗುಂಡಾರಿಸಿದ್ದೀನಿ, ಮತ್ತೆ ಗಲಾಟೆ ಶುರು ಮಾಡಿದ್ರೆ ನಿಮ್ಮಿಬ್ಬರಿಗೆ ಗುರಿ ಇಟ್ಟು ಡಮಾರ್ ಅನ್ಸ್ಬಿಡ್ತೀನಿ. ದೇವ್ರಿಗೆ ನಿಮ್ ಸೇವೆ ಅರ್ಥ ಆಗುತ್ತೆ, ನಿನ್ ಕೈಲಾದಷ್ಟು ಮಾಡು. ರೆಡಿಮೇಡ್ ತಗೊಂಬಾ ಅಂದ್ರೆ ಕೇಳ್ದ್ಯಾ? ಯಾಕೆ ಬೇಕಿದ್ದಿ ಪಜೀತಿ?
ಏನೋ ಮನೆ ಹಾಳಿ ಯೋಚನೆ ನಡೆಸಿದಂಗಿದ್ದೀರಿ. ಹೌದು, ಏನ್ ಕೊಳ್ಳಗ್ ಬಿದ್ದೀಯೋ ನನ್ನ ಹೆಂಡತಿ ಅಂತ. ನಾ ಮಾಡಿದ್ದೆಲ್ಲ ತಪ್ಪು, ಮಾಡಿದ್ದೆಲ್ಲ ಕೆಟ್ಟದು, ಹೌದಲ್ಲ? ಅದನ್ನ ಬಿಟ್ಟು ಏನ್ ಮಾಡ್ಲಿಕ್ ಬರ್ತದೆ ನಿಮ್ಗೆ? ನಿಮ್ಮನ್ ಕಟ್ಕೊಂಡು 5 ವರ್ಷ ಆತ್ ನಾನು, ಅಷ್ಟು ಅರ್ಥ ಆಗೋದಿಲ್ಲೇನೋ. ಬಿಟ್ಟು ಹಾಕ್ರಿ, ಏನ್ ಯೋಚನೆ ನಡೆಸಿದ್ರಿ ಅಂತ ಹೇಳ್ರಿ ಫಸ್ಟ್. ಏನಾರ ಹೇಳು, ನನ್ಗನ್ಸಿದ್ ನಾ ಹೇಳವ. ಈ ಮನೆಯಾಗ ಒಬ್ಬ ಹುಡುಗ ಅದಾನ, ವಯಸ್ಸಿಗೆ ಬಂದಾನ, ಚಲೋ ಅದಾನ. ಈ ಮನೆಯಾಗ ಒಂದು ಹುಡುಗಿ ಅದಾಳ, ಚಲೋ ಅದಾಳ, ವಯಸ್ಸಿಗೆ ಬಂದಾಳ, ಇಬ್ರು ಸೇರೇನೋ ನಡೆಸಾರ. ಸುಮ್ಮನೆ ಇರ್ರಿ ಸಾಕು, ನನ್ನ ತಮ್ಮ ಅನ್ಯ ಹಂಗಲ್ಲ. ಮೂರುತ್ತು ಒಂದ್ ಜೊತೆಗೆ ಇದ್ದು ಎಲ್ಲ ಪತ್ತೆ ಹಚ್ಚಿ. ಸುಮ್ಮನೆ ಇರ್ರಿ, ಬಾಯಿಗೆ ಬಂದಂಗ ಏನೇನಾರ ಅನ್ಬೇಡ್ರಿ. ಏನಾತೀಗ ಅಂತದ್ದೇನ್ ಪತ್ತೆ ಹಚ್ಚಿದ್ರಿ ನೀವು? ಹಾ, ಈ ಅನ್ಯ ಅಮೂಲ್ಯನ್ ಕೂಡ ಏನೋ ನಡೆಸಾನ, ನನಗ್ ಖಾತ್ರಿ ಅದ. ಬುದ್ಧಿ ಇದ್ದು ಮಾತಾಡಿರಿ ನೀವು. ಅಮೂಲ್ಯ ಇವನ್ನ ಕಂಡೇ ಇಲ್ಲ. ಅವಾರ ರಾತ್ರಿ ಪಾಳಕ್ ಹೋಗ್ತಾನ, ಈಕಿಯಾರ ಮುಂಜಾನೆ ಪಾಳಕ್ ಹೋಗ್ತಾಳ. ಬಂದು ಇಷ್ಟು ದಿನ ಆತು, ಒಬ್ರನ್ನೊಬ್ರು ಕಂಡೇ ಇಲ್ಲ ಅವರು. ಹೌದೇನ, ನಿಮ್ಗೆ ಗೊತ್ತದೇನು ಅವ್ರು ಒಬ್ರನ್ನೊಬ್ರು ಕಂಡಿಲ್ಲ ಅಂತ? ಗೊತ್ತದ, ಭಾಳ ಚಲೋನ ಗೊತ್ತದ. ನೆನ್ನೆರ ಅಮೂಲ್ಯ ಕೇಳಲಿಕ್ಕತ್ತಿದ್ಲು, ನೀವ್ ಇಷ್ಟು ಸ್ವೀಟ್ ಆಗಿದ್ದೀರಿ, ನಿಮ್ ತಮ್ಮ ಯಾಕೆ ಹಂಗಾಡ್ತಾನ ಅಂತ. ಅದಕ್ಕ ನಾ ಕೇಳ್ದೆ, ನನ್ ತಮ್ಮನ್ ಬಗ್ಗೆ ಏನ್ ಗೊತ್ತದ ನಿಂಗ, ನನ್ ತಮ್ಮನ್ ಕಂಡಿ ಏನೋ ಅಂತಂದೆ. ಅದಕ್ಕ ಅಕ್ಕಿ ಹೇಳಿದ್ಲು, ನಿಮ್ ತಮ್ಮನ್ ಬಗ್ಗೆ ನನಗ್ ಗೊತ್ತದ, ಆದ್ರೆ ನಿಮ್ ತಮ್ಮನ್ ನಾನ್ ಕಂಡಿಲ್ ಬಿಡ್ರಿ ಅಂತಂದ್ಲು. ಇರ್ಬೋದು, ಮನೆಯಾಗ ಕಂಡಿಲ್ದ ಇರ್ಬೋದು, ಹೊರಗ್ ಕಂಡಿಲ್ಲೇನೆ. ಅಂದ್ರ ಮನೆಯೊಳಗ್ ನೋಡಿಲ್ಲ ಅಂತಂದ್ಮೇಲ ಹೊರಗ್ ಹೆಂಗ್ ನೋಡ್ತಾರ ಅಂತೀನಿ? ನನ್ಗೆಲ್ಲ ಗೊತ್ತದ, ಅವರಿಬ್ರಿಗೂ ಪರಿಚಯ ಅದ. ಅಷ್ಟೇ ಅಲ್ಲ, ಅವರಿಬ್ರು ಒಂದೇ ಕಡೆ ಕೆಲಸ ಮಾಡ್ತಾರ. ಇಲ್ಲ ರೀ, ಅವನ ಬೇರೆ ಕಂಪ್ನಿ ಇದ್ದಾನ, ಇಕಿನರ ಬೇರೆ ಕಂಪ್ನಿಗೆ ಹೋಗ್ತಾಳ. ನಿಂಗ್ ಖಾತ್ರಿ ಅದೇನ? ಖಾತ್ರಿ ಅದ, ನಿಮಗ್ ಬೇಕಾದ್ರ ಇನ್ನೊಂದ್ಸತಿ ಕೇಳಿ ಖಾತ್ರಿ ಮಾಡ್ಕೊತೀನಿ. ಏ ಅಷ್ಟೇ ಅಲ್ಲೇ, ಅವಳ ಆಫೀಸ್ನಾಗ ಇವನೇ ಬಾಸ್. ಬಾಸಾ? ಅಮೂಲ್ಯಗ ಇವ ಬಾಸಾ? ಅಮೂಲ್ಯ ಬಾಸ್ ಜೊತೆಗೆ ಏನೋ ನಡ್ಸಾಳ. ಸುಮ್ನೆ ಏನೇನಾರ ಮಾತಾಡ್ಲಿಕ್ ಹೋಗ್ಬೇಡ್ರಿ ಆಕಿ ಅಂತಕ್ಕೆಲ್ಲ. ಅಲ್ಲ, ಬಾಸ್ ಅನ್ನೋ ಕಾರಣಕ್ಕ ಏನೇನಾರ ಮಾಡ್ಬಿಡ್ತಾಳ ಅಂತ ತಿಳ್ಕೊಂಡಿರಿ? ಏನೇನಾರ ಅನ್ನಿ, ನನ್ನ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಾರ, ಅಫೇರ್ ನಡ್ಸಾರ, ತಪ್ಪೇನ? ಸ್ವಲ್ಪ ಸುಮ್ನೆ ಇರ್ರಿ, ನಿಮ್ದೇನೋ ಅದಲ್ಲ ವ್ಯವಹಾರ, ಬಜ್ಜಿ ಬೋಂಡ ಬಿಡೋದು, ಅದನ್ನಾದ್ರೂ ಮಾಡ್ರಿ. ಇಲ್ಲ ಇನ್ನೊಂದು ನಿಮಗದಲ್ಲ ಕೆಟ್ಟ ಚಿತ್ತ, ಆ ಕುದುರೆ ಸೆಳಿತಿರ್ತದ, ಅಲ್ಲಾದ್ರೂ ಹೋಗ್ರಿ. ಅದನ್ನ ಬಿಟ್ಟು ಕಂಡು ಕಂಡವ್ರು ಏನ್ ಮಾತಾಡ್ತಾರ, ಏನ್ ನಡೆಸಿರ್ತಾರ, ಇದನ್ನ ಒದರ್ಲಿಕ್ಕತ್ತಿರ್ತೀರಿ? ಏ ನಾ ಸುಮ್ನೆ ಒದರ್ತಿಲ್ಲ, ಬಹಳ ಅನಾಲಿಸಿಸ್ ಮಾಡೀನಿ, ಬಹಳ ಮಾಡ್ಕೋಬೇಕು. ನನಗ್ ಬಂದಿರೋ ಅನುಮಾನನೇ ಸುಂದರಂಗೂ ಎಂತಕ್ ಬಂದಿದೆ? ಇಬ್ರಿಗೂ ಅನುಮಾನ ಬಂದಿದೆ ಅಂದ್ರೆ ಇದ್ರಲ್ಲಿ ಏನೋ ನಡೀತಾ ಉಂಟು. ಇವಳ ಮೇಲೆ ಒಂದ್ ಕಣ್ಣು ಹೆಚ್ಚೆ ಇಟ್ಟಿರ್ಬೇಕು. ಇವಳ ಬಾಸ್ ಯಾರು? ಏನ್ ನಡೀತಾ ಉಂಟು? ಬರ್ಲಿ ಇವತ್ತು ಅವಳ ಮನೆಗೆ, ವಿಚಾರಿಸ್ತೇನೆ. ಹೋಗ್ರಿ, ಮೊದಲು ಹೋಗಿ ಬೆಂಗಳೂರೊಳಗ ಯಾವ ಚಲೋ ಅದ ಸ್ಕೂಲು, ಯಾವ ಕಾನ್ವೆಂಟ್ ಚಲೋ ಅದ ಅಂತ ನೋಡ್ಕೊಂಡು ಬರ್ರಿ. ಮಗನ್ನ ಸ್ಕೂಲಿಗೆ ಸೇರಿಸೋ ಯೋಚನೆ ಇಲ್ಲ ನಿಮ್ಗ. ಅದನ್ನ ಬಿಟ್ಟು ಯಾವ ಹುಡುಗಿ ಯಾವ ಹುಡುಗನ ಇಷ್ಟಪಡ್ತಿರ್ತಾಳಂತ ಲೆಕ್ಕಾಚಾರ ಹಾಕ್ತಿರ್ತೀರಿ. ಯಾಕ ಮದ್ವಿ ಬ್ರೋಕರ್ ಏನ್ರ ಆಗ್ಬೇಕು ಅನ್ಕೊಂಡಿದ್ದೇನೆ ಮತ್ತ? ಅದನ್ನಾರ ಮಾಡ್ರಿ, ಹೋಗ್ಲಿ. ನಮ್ಮ ಅನ್ಯ ಅಮೂಲ್ಯ ಜೋಡಿ ಚಲೋನೇ ಇರ್ತದ. ನಿನ್ಗೆ ನನ್ನ ಹೊರತು ಪ್ರಪಂಚದಾಗ ಎಲ್ಲಾ ಗಂಡಸರು ಚಲೋ ಅದಾರ. ನಿಮಗ ನನ್ನ ಬಾಕಿನ ಬಿಟ್ಟು ಪ್ರಪಂಚದಾಗಿರೋ ಹುಡುಗಿರೆಲ್ಲ ಒಳ್ಳೆಯವರ, ಎಲ್ಲ ಹುಡುಗಿರು ಚಲೋನ ಅಲ್ಲ? ನಿಮ್ ಸೊಟ್ಟಿಗೆ ಇಷ್ಟ ಎದ್ದಾಳ್ರಿ, ಮಾಡೋ ಕೆಲಸ ಮಾಡ ಬಿಟ್ಬಿಟ್ಟು. ಎಂಥ ಮಗ ನಾನು, ಊರಿಗೆ ಬರಂಗಿಲ್ಲ ಅಂತ ಕಟ್ಟಿ ಮುರ್ದಂಗೆ ಹೇಳ್ತಿ, ಹಂಗ ಮಾತಾಡೋದು? ಅಂಥ ಕೊಳ್ಳಿ ಹೋಗೋ ಕೆಲಸ ಏನದಪ್ಪ ನಿನಗ? ಅದಕ್ಕ ಹೇಳೋದು, ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು. ಒಂದು ನಿಮಿಷ ಇರಪ್ಪ, ಶುಕ್ರವಾರ ರಜಾ ಹಾಕಿ, ಶನಿವಾರ ಭಾನುವಾರ ಹೆಂಗೋ ರಜಾ ಅದ, ನಾನು ಊರಿಗೆ ಬರ್ತೀನಿ. ಅದನ್ನು ಫೋನ್ ಮಾಡಿ ಹೇಳೋಕ್ಕಾಗಂಗಿಲ್ಲೇನ? ಬರಲ್ಲ ಅಂತ ಮಾತ್ರ ಹೇಳಿ ಹಂಗೆ ಫೋನ್ ಕೂಗ್ತಿ, ಹಂಗ ರೇಗಾಡ್ದಿ. ಆಫೀಸ್ನಾಗ ನೂರಾರು ಟೆನ್ಷನ್ ಇರ್ತಾವ, ನೀನು ಇದ್ದಕ್ಕಿದ್ದಂಗೆ ಬರಲೇಬೇಕು ಅಂತಂದ್ರೆ ಹ್ಯಾಂಗ ಹೇಳು, ಸಿಟ್ಟು ಬರಲಾರ್ದಂಗೆ ಇರ್ತದೇನ? ನೀನು ಒಬ್ಬನಿಗೂ ಏನೋ ಸಿಟ್ಟು ಬರೋದು, ನಾ ನಿಮ್ಮಪ್ಪ ಅದೀನಿ, ನನಗೆ ಹ್ಯಾಂಗ ಬರಬೇಕು? ಹ್ಯಾಂಗು ನೀನು ಬರ್ತೀಯ ಹೌದಲ್ಲ, ಚಲೋ ಆಯ್ತು ಮೇಡಮ್. ಏ ಗೌರ, ನಿನ್ನ ಮಗನು ಬರಾಮಿದ್ದಾನ ಊರ್ಗ. ಇವರು ಊರಿಗೆ ಬರ್ತಾರಂತೆ. ಏನ್ ಮೇಡಮ್ ಬೇಜಾರು ಮಾಡ್ಕೊತಿದ್ದೀರಾ? ನನ್ನಂತ ಹೆಂಗಂಡ್ ಎನರ್ಜೆಟಿಕ್ ಹುಡುಗ ನಿಮ್ ಜೊತೆ ಬರ್ತದೇನ ಅಂದ್ರೆ ಖುಷಿ ಪಡ್ಬೇಕು. ನೀವೆಂತ ಚಾರ್ಮಿಂಗ್ ಅಂತ ನನಗೆ ಗೊತ್ತುಂಟು. ಯಾರಾದ್ರೂ ಜನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಕು, ಹೊರಟ್ಬಿಡ್ತಾರೆ ಮನೆ ಜನ ಎಲ್ಲ. ಏನ್ರಿ ಹಂಗಂದ್ರೆ, ಮನೆ ಮಂದಿ ಅಂದ್ರೆ ನಮ್ಮನ್ನ ಗಾಯತ್ರಿ ಅತ್ತೆ ಕರೆದಿದ್ದಾರೆ, ನಾವು ಬರ್ತಿದ್ದೀವಿ. ಏನ್ ಮನೆ ಮಂದಿ ಅಲ್ಲ ಅಂತ ಮಾತಾಡ್ತೀರಾ? ನೀವು ಮೂರು ಜನ, ನಾವು ಮೂರು ಜನ ಅಷ್ಟೇ, ನಮ್ಮ ಅಜ್ಜಿ ಒಬ್ಬರೇ ಎಕ್ಸ್ಟ್ರಾ. ನೋಡಿ, ಗಾಯತ್ರಿ ಅತ್ತೆ ನಮ್ಮ ಅಜ್ಜಿ ತುಂಬ ಕ್ಲೋಸು, ನೀವು ಬೇಡ ಅಂದ್ರು ಅವರೇ ಕರ್ಕೊಂಡ್ಬರ್ತಾರೆ. ಏನು ದೊಡ್ಡ ಉಪಕಾರ ಮಾಡಿದೀನಿ ಅನ್ನೋ ಥರ ನೋಡಿ, ನಂಗೆ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಹಲೋ ಮಿಸ್ಟರ್, ಹೇಳ್ರಿ ಅವ್ರಿಗೆ.
ಅನ್ಯ ನೀ ಸುಮ್ಮನಿರು, ಅವ್ರ ಪಾಡಿಗೆ ಅವ್ರು ಬರ್ತಾರ, ನಮ್ಮ ಪಾಡಿ ನಾವು ಹೋಗೋಣ. ಅವರವರ ಮನಸ್ಸಿನ ಇಷ್ಟಗಳು ಏನೇನಿರ್ತಾವೋ ಅದನ್ನು ಅವರವರು ನೆರವೇರಿಸ್ಕೊಳ್ತಾರ. ನಾವು ಮಾತಾಡಂಗಿಲ್ಲ ಅಂತ ಒಪ್ಪಂದ ಆಗಿದ. ಊರಿಂದ ವಾಪಸ್ ಬರೋವರೆಗೂ ಯಾವುದೇ ತಗಾದೆ ತೆಗಿಬಾರ್ದು ಅಂತ ನಿರ್ಧಾರ ಆಗಿದ. ಇದೆಲ್ಲ ನಮ್ಮ ಗಾಯತ್ರಿ ಅಕ್ಕ ಮತ್ತೆ ಕರ್ನಲ್ ಭಾವ ಇದರಲ್ಲ ಅವ್ರ ಸಲುವಾಗಿ. ಹೌದು, ಕರ್ನಲ್ ಭಾವ ಅತ್ತಿಗೆಗೋಸ್ಕರನೇ ನಾವು ಹೊರಟದ್ದು. ಈಗಿನ ಕಾಲದ ಹುಡುಗರ ಬಗ್ಗೆ ಏನು ಅಂತ ನನಗೆ ಗೊತ್ತುಂಟು. ಆಯ್ತಾ, ಎಡ್ಡಾದಿಡ್ಡಿ ಯೋಚನೆ ಮಾಡೋದು, ಹೆಣ್ಮಕ್ಳು ದಾರಿ ತಪ್ಪು ಹಾಗೆ ಮಾತಾಡೋದು, ಮೋಜು ಮಸ್ತಿಗಾಗಿ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದು, ನನಗೆ ಗೊತ್ತಿಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ರ? ನಿಮ್ ಮಗಳನ್ನ ಯಾರಾದ್ರೂ ಹಾಗೆ ಮಾಡಿದ್ರೆ ಅದು ನಿಮ್ ಮಗಳು ಪ್ರಾಬ್ಲಮ್. ಏನ್ ನಿಮ್ ಮಗಳು ದೊಡ್ಡ ಐಶ್ವರ್ಯ, ಎಲ್ರ ಕಣ್ಣಾಗೋಕೆ ರೀ. ಎಂತ ರೀ, ನನ್ ಮಗಳ ಬಗ್ಗೆ ನಿಮ್ಗೆ ಎಂತ ಗೊತ್ತು ರೀ? ನಾಚಿಕೆ ಆಗೋದಿಲ್ವಾ ನಿಮ್ಗೆ ಇನ್ನೊಬ್ರ ಮನೆ ಹೆಣ್ಮಕ್ಳ ಬಗ್ಗೆ ಈ ತರ ಎಲ್ಲ ಮಾತಾಡ್ಲಿಕ್ಕೆ? ಇನ್ನೊಬ್ರ ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಕೇಳು ಕ್ಷಮೆ, ಕೇಳು ಕ್ಷಮೆ, ಕ್ಷಮೆ ಕೇಳು ಅಪ್ಪಚ್ಚಿ. ಕೇಳು, ಸಾರಿ ಮೇಡಮ್, ಹುಡುಗರ ಬಗ್ಗೆ ಆಗ ಕೆಟ್ಟದಾಗ ಮಾತಾಡಿದ್ರಲ್ಲ, ಅದಕ್ಕೆ ಹುಡುಗಿರ ಬಗ್ಗೆ ಏನನ್ನ ಹೇಳ್ಬಿಟ್ಟೆ, ಸಾರಿ. ಹುಡುಗಿರ ಬಗ್ಗೆ ಮಾತಾಡ್ರಿ, ಆದ್ರೆ ನನ್ ಮಗಳ ಬಗ್ಗೆ ಎಂತ ಮಾತಾಡೋದು ನೀವು? ನೋಡಿ, ನನ್ ಮಗಳು ಎಲ್ಲಾ ಹೆಣ್ಮಕ್ಳ ತರ ಅಲ್ಲ, ತಿಳ್ಕೊಳ್ಳಿ ಆಯ್ತಾ? ತಪ್ಪು ನಿಂದ ಐತಿ ಮಗನ, ನಡಿ ಒಳಗ. ಇಂಥ ಜನ ಇಂಥವ್ರ ಮಧ್ಯೆ ಇರೋದೇ ಅವಮಾನ ಅನ್ನಿಸ್ತದೆ. ಈಗಿನ ಕಾಲದ ಹುಡುಗರೇ ಈಗ ಅಂತ. ಎಂತಾಯ್ತಮ್ಮ, ಯಾರ ಬಗ್ಗೆ ಮಾತಾಡ್ತಿದ್ದಿ? ಆ ಹುಡುಗ ಇದಾನಲ್ಲ, ಹೆಣ್ಮಕ್ಳು ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದಾನೆ. ಯಾವ ಹುಡುಗ? ಅದೇ ಆ ಹುಬ್ಳಿ ಹುಡುಗ. ಎಂತ ಅಂತೆ, ನಾನೊಮ್ಮೆ ಅವನನ್ನ ನೋಡ್ಬೇಕಲ್ಲ. ಅಯ್ಯೋ, ನೀನು ಅವನ ನೋಡದೆ ಇರೋದೇ ಒಳ್ಳೇದಾಯ್ತು. ಅವನ ದೃಷ್ಟಿ ನಿನ್ಮೇಲೆ ಬೀಳದೆ ಇದ್ರೆ ಸಾಕು ಮಾರಾಯ್ತಿ. ಅವನೊಬ್ಬ ಮಹಾನ್ ಕಳ್ಳ, ದುಷ್ಟ, ದುರಾಳ. ಅಬ್ಬಾ ಅಬ್ಬಾ ಅಬ್ಬಾ, ಜಾಸ್ತಿ ಆಯ್ತು ಬಿರುದು ಭಾವಗಳು. ಎಂತಕ್ಕೆ ಹಾಗೆಲ್ಲ ಹೇಳ್ತಿದ್ದಿ? ಮತ್ತೆಂತ, ಅವನ ಆಫೀಸಲ್ಲಿ ಅವನ ಬಾಸ್ ಅಂತೆ, ಅವನ ಕೈ ಕೆಳಗೆ ಕೆಲಸ ಮಾಡ್ತಿರೋ ಹೆಣ್ಮಕ್ಳೆಲ್ಲ ಅವನಂದ್ರೆ ಬಾಯಿ ಬಿಡ್ತಾರಂತೆ. ಹೇಗೆ? ಆ ಸಾಕು, ಬಾಯಿ ಮುಚ್ಚಿ, ಸೊಳ್ಳೆ ಆಗ್ತದೆ. ಅಮ್ಮ, ಅವನ ಅಷ್ಟು ಚಂದ ಇದ್ದಾನ? ಇದಾನೆ, ಬೆಳ್ಳಿಗೆ ಬೆಣ್ಣೆ ಮುದ್ದೆ ತರ. ಆದ್ರೆ ಗುಣ, ಹುಡುಗಿರ್ನೆಲ್ಲ ಕೆಟ್ಟದಾಗಿ ಬಳಸ್ಕೊಳ್ಳೋದೇ ಅವನ ಗುಣ. ಥೂ, ಅಸಹ್ಯ ಅನ್ಸುತ್ತೆ, ಹೊಲಸ್ ಮನುಷ್ಯ ಅವನು. ಈ ಬಾಸ್ಗಳಿಗೆ ಅದೊಂದು ರೋಗನ? ಅಂದ್ರೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬಾಸ್ ಕೂಡ ಹಾಗೇನಾ? ಹಾ, ಅವಕಾಶ ಸಿಕ್ಕಿದ್ರೆ ಹಾಗೆ. ಆದ್ರೆ ನಾನ್ ಗೊತ್ತುಂಟಲ್ಲ, ರೇಗಿದ್ರೆ ಪ್ರಯೋಜನ ಇಲ್ಲ ಅಂತ ಮಾತಿನಲ್ಲೇ ಮರಳು ಮಾಡ್ತಿದ್ದೇನೆ. ಇನ್ನೊಂದು ಆಶ್ಚರ್ಯದ ವಿಷಯ ಎಂತ ಗೊತ್ತುಂಟ? ನಾನು ಹೇಳಿದಾಗೆ ಕೇಳ್ತಾರೆ. ಅದೇ ಒಂದು ಡೌಟ್, ಅವ್ರ ಬಾಸ ನಾನ್ ಬಾಸ ಅಂತ ಹಾಗೆ ಮಾಡಿದ್ದೇನೆ. ನೋಡು, ನಿನ್ನ ತಲೆಮಾಸಿದ ಬಾಸ್ಗೆ 100 ವರ್ಷ ಆಯಸ್ಸು, ಅವಂದೇ ಇರ್ಬೇಕು ಫೋನು. ಲೊಲ್ಲೆ ಹೊಡೆ ಫೋನ್ ಮಾಡಿರ್ಬೇಕು. ಹಾಗೆಂತ ಇಲ್ಲ, ಅವ್ರ ದೊಡ್ಡ ತಲೆನೋವು ಅಂತಾನೆ, ತಲೆನೋವು ಪಾರ್ಟಿಯನ್ನು ಸೇವ್ ಮಾಡಿದ್ದೇನೆ ನೋಡು. ಒಂದ್ ನಿಮಿಷ ಬಂದೆ. ನನ್ನ ಅನುಮಾನ ನಿಜವ ಅಂತ ಮಾತಲ್ಲೇ ಮರಳು ಮಾಡಿದೀನಿ ಅಂದ್ರೆ ಎಂತ ಅರ್ಥ? ನಾನು ಗೊತ್ತಾಗ್ಬಾರ್ದು ಅಂತ ಅವನ ಹೆಸರನ್ನ ತಲೆನೋವು ಅಂತ ಬೇರೆ ಸೇವ್ ಮಾಡ್ಕೊಂಡಿದ್ದೆ. ಇಂಥ ಆಟ ಎಲ್ಲ ನಮಗೆ ಗೊತ್ತಿಲ್ಲದೆ ಇರೋದಾ? ನಾವು ಕಾಲೇಜಲ್ಲೇ ಆಡದೆ ಇರೋದು ಕೋಡು ಬಳೆ ಕಟುಂಬ ಕುಟುಂಬ ಗರ್ಗರಿನ. ಯಾಕೆ ಇದನ್ನು ದೇವ್ರ ನೈವೇದ್ಯಕ್ಕ? ದೇವ್ರ ನೈವೇದ್ಯಕ್ಕಲ್ಲ, ಆದ್ರೆ ನೈವೇದ್ಯಕ್ಕೆ. ಹಂಗಂದ್ರೇನೆ, ದೇವರ ನೈವೇದ್ಯಕ್ಕಲ್ಲದ್ದು ಇನ್ಯಾರಿಗೆ? ಯಾರಿಗೆ ಅಂದ್ರೆ ನಮ್ಮ ಮಗನ್ಗೆ, ಹರ್ಷ ಚಿನ್ನಿಗೆ. ಗಾಯತ್ರಿ, ಏನ್ ಹೇಳ್ತಾ ಇದ್ಯಾ? ನಿನ್ನ ನೋಡ್ತಾ ಇದ್ರೆ ನನಗೊಂದೊಂದು ಸಾರ್ತಿ ನೀನು ಹುಚ್ಚಿಡ್ದಿದೇನು ಅಂತ ಅನ್ಸುತ್ತೆ. ಅಲ್ಲ ಕಣೆ, ಇಲ್ದೇ ಇರೋ ಮಗನಿಗೆ ತಿಂಡಿ ಮಾಡಿದ್ಯಲ್ಲ. ಬಿಟ್ಟು ಅನಿ, ಇಲ್ದೇ ಇರೋ ಮಗ ಅಂತ ಮಾತ್ರ ಹೇಳ್ಬೇಡಿ, ಬೇಕಿದ್ರೆ ಕಾಣದೇ ಇರೋ ಮಗ ಅಂತ ಹೇಳಿ. ನಿಮಗೆ ನೆನಪಿದೆಯಾ, ನನ್ನ ಮಗನಿಗೆ ಕೋಡ್ಬಳೆ ಅಂದ್ರೆ ಎಷ್ಟು ಇಷ್ಟ. ಪುಟಾಣಿ ಅವನಾಗಿದ್ರು 3-4 ತಿಂದ್ಬಿಡೋನು. ನಾನೇ ಬೇಡ ಮಗ, ಹೊಟ್ಟೆ ಹಾಳಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಸರಿ, ಈಗ ಯಾಕೆ ಮಾಡಿದ್ಯಾ? ಯಾಕೆ ಅಂದ್ರೆ ನಾವು ಶ್ರೀಕ್ಷೇತ್ರಕ್ಕೆ ಹೋಗಿ ಪಲ್ಲಕ್ಕಿ ಉತ್ಸವ ಎಲ್ಲ ಮುಗಿಸ್ಬಾರಷ್ಟರಲ್ಲಿ ನನ್ನ ಮಗ ಬಂದಿರ್ತಾನೆ. ಆಗ ನಾನು ಅವನ ಜೊತೆ ಕೂತ್ಕೊಂಡು ಮಾತಾಡೋದು ಬಿಟ್ಟು ಒಲೆ ಮುಂದೆ ಬೇಯ್ತಾ ಇಲ್ಲ. ಅದಕ್ಕೆ ಎಲ್ಲ ಈಗಲೇ ಮಾಡಿ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ.
ನೀವೇನೇ ಯೋಚನೆ ಮಾಡಬೇಡಿ, ಗರ್ಗರಿ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಕೂಡ ಆ ದೇವ್ರು ಕರಗದೆ ಇದ್ರೆ ಗರ್ಭಗುಡಿ ಅನ್ನೋ ಕತ್ತಲೆ ಕೋಣೆಯಲ್ಲಿ ಕಲ್ಲಿನ ಮೂರ್ತಿಯಾಗಿ ನಿಲ್ಲೋಕಷ್ಟೇ ಅವನ ಲಾಯಕ್. ಅಯ್ಯೋ, ದೈವ ನಿಂದನೆ ಮಾಡಬೇಡ್ರಿ, ಬೇಕಾದ್ರೆ ನಿಮ್ಗೊಂದು ಕೋಡ್ ಬೆಳೆ ಕೊಡ್ತೀನಿ, ರುಚಿ ನೋಡಿ, ನನ್ನ ಮಗನಿಗೆ ಇಷ್ಟ ಆಗತ್ತಾ ಹೇಳಿ ತಗೊಳ್ಳಿ. ಅಮ್ಮ, ಮುಖ ತೊಳೆದು ಬರ್ತೇನೆ. ನೋಡುವ ಹೇಗೆ ಮಾತಾಡ್ತಾನ ತಲೆನೋವು ಅಂತ. ಏ ಅನ್ಯ, ನಿನ್ ಫೋನ್ ಹೊಡ್ಕೊಳಕತ್ತಾಯ್ತು? ಹೊಡ್ಕೊಳ್ಳಿ ಬಿಡಪ್ಪ, ಅದಕ್ಕೆ ಇನ್ನೇನ್ ಕೆಲ್ಸ, ಹೊಡ್ಕೊಳ್ಳೋದೇ ಒಂದ್ ಕೆಲ್ಸ. ಏನದು ಚುರುಮುರಿ? ನಮ್ಮ ಆಫೀಸ್ ಕೆಳಗಡೆ ಚುರುಮುರಿ ಮಾರೋದು. ಚಲೋ ಮಾಡ್ತಾರ? ಏನ ಸೂಪರ್ ಆಗಿ ಮಾಡ್ತಾರ. ಗಿರ್ಮಿಟ್ ಚಲೋ ಮಾಡ್ತಾರ. ಏನ ಅವಳು ಯಾಕೆ ಫೋನ್ ಮಾಡಿದ್ಲು, ಕಟ್ಟೆ ಯಾಕೆ ಮಾಡಿದ್ಲು? ಐ ಆಮ್ ಶೋರ್ ಐ ಲೈಕ್ ಯು ಅಂತ ಹೇಳಕ್ಕೆ ಮಾಡಿರ್ತಾಳೆ, ಆಮೇಲೆ ನಾಚಿಕೆ ಆಗಿರುತ್ತೆ, ಕಟ್ ಮಾಡಿರ್ತಾಳೆ. ನೀನೆಂತ ಕಮ್ಮ ನನ್ನ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ದಿ? ಆ ವಾಲ್ ಪೇಪರ್ ಚಂದ ಉಂಟಲ್ಲ, ನೋಡ್ತಿದ್ದೆ. ಅಲ್ವಾ ಮತ್ತೆ, ಅದು ಮೈಸೂರು ರೆಸಾರ್ಟ್ ಅಲ್ಲಿ ತೆಗ್ದದ್ದು. ಓಹೋ, ಮಧುರ ನೆನಪೇನೋ ಅಲ್ವಾ? ಹೌದು. ಅಮ್ಮ, ನಿನ್ ಕಾಲೇಜ್ ಫ್ರೆಂಡ್ ಸೃಷ್ಟಿ ಹೇಗಿದ್ದಾಳೆ? ಅವಳು ಚಂದ ಇದ್ದಾಳೆ, ಇಂಟರ್ನ್ಶಿಪ್ಗೆ ಅಂತ ಮುಂಬೈಗೆ ಹೋಗಿದ್ದಾಳೆ, ಅಲ್ಲೇ ಮಜವಾಗಿದ್ದಾಳೆ. ಟ್ರೈನಿಂಗ್ ನಲ್ಲಿ ಎಂತದ ಮಜಾ? ಅಲ್ಲಿ ಸಿಇಒನೇ ಅವಳ ಜೊತೆ ಲವ್ ಅಲ್ಲಿ ಬಿದ್ದಿದ್ದಾನಂತೆ. ಆರಾಮಾಗಿ ಸರ್ಟಿಫಿಕೇಟ್ ಸಿಗ್ತದೆ, ಎಂ ಬಿ ಎ ಮುಗಿದ ತಕ್ಷಣ ಮದುವೆ ಅಂತೆ. ಇದು ಸ್ವಲ್ಪ ಆ ಕಡೆ ಹಿಡ್ಕೊ, ಸ್ವಲ್ಪ ಮಾಡಿ. ಹುಡುಗ ಎಂತ, ಮಂಗಳೂರವನಾ? ಇಲ್ಲ ಅಮ್ಮ, ಬೆಂಗಾಲಿ ಅವನು. ಮಂಗಳೂರು ಹುಡುಗಿ, ಬೆಂಗಾಲಿ ಹುಡುಗ. ಇನ್ನೊಂದು ಖುಷಿ ವಿಚಾರ ಎಂತ ಗೊತ್ತುಂಟ, ಇಬ್ರಿಗೂ ಫಿಶ್ ಕರಿ ಅಂದ್ರೆ ತುಂಬಾ ಇಷ್ಟ. ಸುಡ್ತು ಅವ್ರು ಫಿಶ್ ಕರಿಗೆ. ಹೌದು, ನೀನೆಂತ ಇಷ್ಟು ಕಾಳಜಿಯಿಂದ ಅವ್ರ ಲವ್ ಸ್ಟೋರಿ ಕೇಳ್ತಿದ್ದಿ? ಹಾಗೆ ಸುಮ್ಮನೆ ಸಾಕು ಬಿಡು, ಬರ್ತೆ. ಒಂದೇ ಜಾತಿ, ಇವನಂತ ಕಿಲ್ಲ ಬಂದ್ ಒಕ್ಕರ್ಸ್ಕೊಂಡಿದಾನ. ನಮ್ಮ ಇವಾಗೆ ಒಕ್ಕರ್ಸ್ಕೋಬೇಕಿತ್ತ, ನನ್ ಕರ್ಮ. ಇವಾಗ ಫೋನ್ ಬಂದ್ರೆ ಮನ್ಸ್ ಬಿಚ್ಚು ಮಾತಾಡಕ್ಕಾಗಲ್ಲ, ಈ ದೊಡ್ಡವರೆಲ್ಲ ಬೇತಾಡ್ತಾರೆ. ಈ ಬಾಸ್ ಅನ್ನೋ ಭೂತ ಅದೆಷ್ಟು ಜನ ಹೆಣ್ಮಕ್ಳ ಜೊತೆ ಹೀಗೆ ಬಣ್ಣದ ಮಾತಾಡಿ ತಲೆ ಕೆಡಿಸಿದಾನೋ. ನನ್ ಮಗಳು ಸಿಕ್ಕಾಕೊಂಡ್ಬಿಟ್ಟಿದಾಳ ಮೂಕಾಂಬಿಕೆ. ಯಾಕೆ ಕನೆಕ್ಟ್ ಆಗ್ತಿಲ್ಲ? ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದ, ಅಥವಾ ಅವಳಿಗೆ ಲೈನ್ ಸಿಕ್ತಿಲ್ವಾ? ಮಿಸ್ ಕಾಲ್ ಕೊಟ್ಟು ತಲೆ ಕೆಡಿಸಿದಾಳಲ್ಲಪ್ಪ. ಹುಡುಗಿ ಆಗಿದ್ದಕ್ಕೆ ಮೋಸ್ಟ್ಲಿ ಮುಜುಗರ ಇರಬೇಕು. ಹುಡುಗಿ ಅಲ್ವಾ, ಪರವಾಗಿಲ್ಲ, ಫೋನ್ ಮಾಡಿ ನೀನು ಇಷ್ಟ ಅಂತ ಹೇಳಕ್ಕೆ ನಾಚಿಕೆ ಆಗ್ತಿರ್ಬೇಕು ಅವಳಿಗೆ. ಸದ್ಯ ತೊಳುಕ್ತ ಪೀಡೆ. ತಲೆನೋವು ಪಾರ್ಟಿಯಿಂದ ಕಾಲ. ಇವನೆಂತ ಕಾಲ್ ಮಾಡಿದ್ದು? ಅಯ್ಯೋ, ನನ್ನ ಮೊಬೈಲಿಂದನೇ ಕಾಲ್ ಹೋಗಿದೆ. ನಾನು ಯಾವಾಗ ಅವನಿಗೆ ಕಾಲ್ ಮಾಡಿದ್ದೆ? ಓಕೆ, ಬೈ ಮಿಸ್ಟೇಕ್ ಆಗಿ ಡಯಲ್ ಆಗಿರ್ಬೋದು. ಆಮೇಲೆ ಅವನೆಂತಾದ್ರೂ ಎಣಿಸಿದ್ರೆ ಕಷ್ಟ, ನಾನೇ ಕಾಲ್ ಮಾಡಿದ್ದು ಅಂತ ಏನಾದರೂ ಅನ್ಕೋತಾನೆ. ಎಂತಕ್ಕೆ ಬೇಕಿಂತವ್ರ ಸವಾಸ. ಫಸ್ಟು ನಾನೇ ಕಾಲ್ ಮಾಡಿ ಬೈ ಮಿಸ್ಟೇಕ್ ಆಗಿ ಕಾಲ್ ಬಂತು ಅಂತ ಹೇಳ್ತಾನೆ. ಹಲೋ,
ಅದೇ ಫ್ಲರ್ಟ್ ಯಾವ್ದಾದ್ರೂ ಹುಡುಗಿ ಕಾಯ್ತಾ ಇರ್ತಾನ ಪ್ರಾಣಿ. ಸದ್ಯ ಆಲಿಸ್ತಲ್ ನಾನಿಲ್ಲ. ಹೌದು, ಮಿಸ್ ಕಾಲ್ ನೋಡಿ ಏನ್ ಅನ್ಕೊಂಡಿರ್ಬೋದು. ಹಾ, ನಾನು ಬಿದ್ದಿದ್ದೇನೆ ಮಿಸ್ ಯು ಅಂತ ಹೇಳಲಿಕ್ಕೆ ಮಿಸ್ ಕಾಲ್ ಕೊಟ್ಟೆ ಅಂತ ಅನ್ಕೊಂಡಿರ್ತಾನೆ. ನಂದೇ ತಪ್ಪು, ಹೇಗಾದ್ರೂ ಮಾಡಿ ಅವನಿಗೆ ತಿಳಿಸ್ಬೇಕು. ಮೊದ್ಲು ಅವನಿಗೆ ತಿಳಿಸ್ತೇನೆ.